ಎಲ್ಲರಿಗೂ ತೇಜು ಮಸ್ ಮಸಾಲಾ ಸಂಡೆ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮಾಸ್ಟರ್ ಕುಕ್ ಮಂಜುನಾಥ್. ಈ ದಿನ ನಿಮಗೊಂದು ಸ್ಪೆಷಲ್ ನಾನ್ ವೆಜ್ ಅಲ್ಲೇ ಅದಕ್ಕೆ ವೆಜ್ ಕೂಡ ಅಂತಾರೆ, ನಾನ್ ವೆಜ್ ಕೂಡ ಅಂತಾರೆ. ಈ ದಿವಸ ನಾವು ಅದನ್ನು ನಾನ್ ವೆಜ್ ಆಗಿ ಉಪಯೋಗಿಸ್ಕೊಂಡು ಆ ಒಂದು ಅಡುಗೆ ಮಾಡೋಣ. ಅದು ಎಗ್ ಅಲ್ಲಿ, ಅದು ಏನಂದರೆ ಮೌಜರೆಲ್ಲಾ ಚೀಸ್ ಎಗ್. ನಾನಂತೂ ರೆಡಿ ಇದ್ದೀನಿ, ನೀವೆಲ್ಲ ರೆಡಿ ಇದ್ದೀರಾ? ನಾನಂತರೂ ನನ್ನ ಗೆಟಪಲ್ಲಿ ಬಂದಾಯ್ತು, ರೆಡಿ ಇದ್ದೀನಿ. ನಾನೀಗ ಒಂದು ಪ್ಯಾನ್ ತಗೊಂಡಿದ್ದೀನಿ, ಜೊತೆಗೆ ಇನ್ನೊಂದು ಪ್ಯಾನ್ ತಗೊಳ್ಳೋಣ. ಯಾಕಂದರೆ ಎರಡು ಪಾರ್ಟಲ್ಲಿ ಇದು ಆಗುವಂಥ ಅಡುಗೆ ಒಂದು ಪಾರ್ಟಲ್ಲಿ ಲಾಸ್ಟಿಗೆ ಹೋಗಿ ಕೊಡುತ್ತೆ. ಅದಕ್ಕೆ ಗ್ಯಾಸ್ ಆನ್ ಮಾಡ್ಕೊತೀನಿ. ಹೌದಾ, ಎರಡು ಗ್ಯಾಸ್ ಆನ್ ಆಗಿದೆ, ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಒಂದರಲ್ಲಿ ನಾವು ಎಗ್ ಎಗ್ಗಿಗೆ ಮಸಾಲ ಬೇಕಾಗಿರುವಂಥ ಕ್ಯೂರಿ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆಯಲ್ಲಿ ಎಗ್ ಏನು ಮಾಡಿದ್ರೆ ಬಾಯ್ಲ್ಡ್ ಎಗ್ ಮಾಡಿದ್ದೇವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇನ್ನೊಂದು ಕಡೆ ನಾವು ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಅದು ಯಾಕಪ್ಪ ಅಂದರೆ ಬಾಯ್ಲ್ಡ್ ಎಗ್ ಫ್ರೈ ಮಾಡ್ಕೊಳಕ್ಕೆ. ಮೊಟ್ಟೆ ತಿನ್ಬೇಕಂತ ಹೇಳಿ ಸಜೆಷನ್ ಕೊಡ್ತಾರೆ, ಯಾಕಂದರೆ ಎನರ್ಜೆಟಿಕ್ ಇರುತ್ತೆ ಬಾಡಿಗೆ, ಸ್ಟ್ರೆಂತು, ಆಮೇಲೆ ವೀಕ್ನೆಸ್ಸನ್ನು ಕವರ್ ಮಾಡೋಕ್ಕೆ ಅದೊಂದು ಪ್ರೋಟೀನ್ಸಾಗಿ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಎಗ್ ಯೂಸ್ ಮಾಡ್ತೀವಿ. ಈಗ ಸ್ವಲ್ಪ ಎಣ್ಣೆ ಅಂತೂ ಬಿಸಿಯಾಗಿದೆ, ಬಿಸಿಯವ್ರಿಗೂ ಸ್ವಲ್ಪ ನಾವು ಇದನ್ನು ಸಿಳ್ಕೊಳ್ಳೋಣ. ಈಗ ಮೊದಲನೇದು ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ಡ್ ಹೆಂಗೆ ಮಾಡಿದ್ದೀನಿ ಅಂದರೆ, ಬಾಯ್ಲ್ಡ್ ಮಾಡುವಾಗ ಸ್ವಲ್ಪ ಇದರಲ್ಲಿ ಲಿಂಬೆಹಣ್ಣು ರಸ ಮತ್ತು ವಿನೆಗರ್ ಹಾಕಿದ್ದೀನಿ. ಯಾಕಪ್ಪ ವಿನೆಗರ್ ಮತ್ತು ಲಿಂಬೆಹಣ್ಣು ರಸನ ಹಾಕಿದಂದರೆ, ಅದು ಹಾಕಿದಾಗ ಇದು ನೋಡಿ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಏನಿದೆಲ್ಲ, ಸಿಪ್ ಏನಿದೆಲ್ಲ ಆರಾಮಾಗಿ ಔಟರ್ ಲೇಯರ್ ಆಗಿ ಬರುತ್ತೆ. ಒಂದು ಪ್ಯಾನಲ್ಲಿ ಕ್ಯೂರಿಗೇನು ಬೇಕಲ್ಲ ಇಂಗ್ರೀಡಿಯೆಂಟ್ಸ್, ಅದು ಮೊದಲೇ ಹಾಕೋಣ. ಆನಿಯನ್ ತೊಗೊಂಡೀನಿ. ಆನಿಯನ್ ಹೆಂಗೆ ಮಾಡೋಣ ಅಂದರೆ, ಪೆಹಲೆ ಚಾಪ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಮೊದಲೇ ಫ್ರೈ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಸೆಡಲ್ ಇಟ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಬ್ರೌನ್ ಮಾಡಿಕೊಂಡು ಆನಿಯನನ್ನು ಫ್ರೈ ಮಾಡಿಕೊಂಡು ಈಗ ಪೇಸ್ಟ್ ರೆಡಿ ಆಗಿದೆ. ಇದು ಇದರಲ್ಲಿ ಹಾಕಕ್ಕೆ ರೆಡಿ ಆಗಿದ್ದೀನಿ. ಯಾಕಂದರೆ ಈ ಮೊಜರೆಲ್ಲ ಚೀಸ್ ಎಗ್ ಇದೆಲ್ಲ, ಇದ್ರ ಫ್ಲೇವರ್ ಒಂದು ಸ್ವಲ್ಪ ಡಿಫ್ರೆಂಟ್ ಇರಬೇಕು. ನಾನ್ ವೆಜಲ್ಲಿ ಅಂದರೆ ಎಗ್ ಐಟಮ್ಸ್ ಎಲ್ಲರೂ ಮಾಡ್ತಾರೆ, ಡಿಫ್ರೆಂಟ್ ಟೇಸ್ಟ್ ಕೊಡಬೇಕಲ್ಲ. ಹಾಗಾಗಿ ಉದ್ದೇಶದಿಂದ ನಾನು ಇದು ಕ್ಯೂರಿ ಮಾಡ್ಕೊಂಡಿದ್ದೀನಿ. ಇದು ಇದ್ರ ಹಾಕೊಂಡ್ರೆ ನೋಡಿ ಎಣ್ಣೆ ಬಿಸಿಯಾಗಿದೆ ಆಲ್ರೆಡಿ. ನಾವು ಸ್ವಲ್ಪ ಮುಂದೆ ಮಾಡೋಣ, ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ಇದು ಫಸ್ಟ್ ಆಫ್ ಆಲ್ ಫ್ರೈ ಆಗಿದೆ ಆನಿಯನ್, ಸೊ ಜಾಸ್ತಿ ಹೊತ್ತು ನಾವು ಇದಕ್ಕೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್, ಆಟೋಮೆಟಿಕ್ಲಿ ಟೊಮ್ಯಾಟೊ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊವನ್ನು ಬಾಯ್ಲ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಏನು ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದಿಲ್ಲ, ಆನಿಯನ್ ಮೇಲೆ ಫ್ರೈ ಮಾಡ್ಕೊಂಡಿದ್ದೆ. ಹಾಗೆ ಇದನ್ನು ಕೂಡ ಪ್ರಸಿ ರೆಡಿ ಯೂಸ್ ಮಾಡಿದ್ದೀನಿ. ತೇಜು ಹೊರ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಮ್ಯಾರೇಟ್ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇದರಲ್ಲಿ ಹಾಕ್ತೀನಿ. ನೋಡಿ ರೆಡಿ ಇದೆ, ಜಾಸ್ತಿ ಹೊತ್ತು ಒಣಗಿಲ್ಲ. ಶಾರ್ಟ್ ಆ್ಯಂಡ್ ಟರ್ಮಲ್ಲಿ ಇದು ಡಿಶ್ ಮಾಡುವಂಥ ಒಂದು ಸ್ಪೆಷಲ್, ಗೆಸ್ಟ್ ಬಂದಾಗ ಶಾರ್ಟ್ ಟರ್ಮಲ್ಲಿ ಇದು ಮಾಡುವಂಥ ಡಿಶ್ಶು. ಇದೀಗ ರೆಡಿ ಆಯಿತು, ಸಿಪ್ಪೆ ಮೆಸ್ಸಿಗೆ ಸೈಡ್ ಇಟ್ಕೊಳ್ಳೋಣ. ಇದ್ರ ನೋಡಿ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ, ನಾವು ಇನ್ನರ್ ಲೇರ್ ಏನಿದೆಲ್ಲ ವೆಲ್ಲೋ ಅದು ತೆಗೆದುಬಿಡೋಣ. ನಮಗೆ ಇನ್ನರ್ ಲೇರ್ ಇದಕ್ಕೆ ಬೇಕಾಗಿಲ್ಲ, ಜಸ್ಟ್ ಮೂವಿಟ್ ಔಟ್. ನೋಡಿ ಇದು ತೆಗೆದು ಸೈಡ್ ಇಟ್ಕೊಳ್ಳೋಣ. ಎಗ್ಸನ್ನು ನಾನು ಕಟ್ ಮಾಡಿದ್ದಾಯಿತು, ಎಲ್ಲೋ ಪಾರ್ಟ್ ಹೊರಗೆ ತೆಗೆದಿದ್ದಾಯ್ತು. ಈಗ ನಾವೇನು ವೈಟರ್ ಲೇರ್ ಇದೆಯಲ್ಲ, ಔಟರ್ ಲೇರಿನ ವೈಟ್ ಇದೆಯಲ್ಲ, ಅದು ಮಾತ್ರ ಇದರಲ್ಲಿ ಫ್ರೈ ಮಾಡಬೇಕು. ಎಲ್ಲೋ ಪಾರ್ಟ್ ಏನಿದೆಯಲ್ಲ ಅದು ಅದು ಮಾತ್ರ ಸೈಡ್ ಇಡೋಣ. ನೋಡಿ ಆಲ್ರೆಡಿ ಇದು ಎಣ್ಣೆ ಬಿಸಿ ಕೂಡ ಆಗಿದೆ ಕಾಣುತ್ತೆ. ಇದ್ರ ಹಾಕೋಣ, ನಾವು ಔಟರ್ ಲೇಯರನ್ನು ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಅಂಟಿಲ್ ಇಟ್ ಟರ್ನ್ಸ್ ಟು ಬ್ರೌನ್ ಕವರ್. ಬ್ರೌನ್ ಕವರ್ ಕೋಟಿಂಗ್ ಬರೋವರೆಗೂ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಜಸ್ಟ್ ಮೂವ್ ಆನ್ ಟು ಸೆಕೆಂಡ್ ಪಾರ್ಟ್. ಆಯಿಲ್ ಬಿಡುತ್ತಲ್ಲ, ಆಯಿಲ್ ಬಿಟ್ಟಾಗ ಜಸ್ಟ್ ನೀವು ತಿಳ್ಕೊಬೇಕೇನಂದ್ರೆ ಜಸ್ಟ್ ಬಿ ರೆಡಿ ಫಾರ್ ಟು ಪುಟ್ ಸೆಕೆಂಡ್ ಪಾರ್ಟ್ ಅಟ್ ಅನದರ್ ಇಂಗ್ರೀಡಿಯೆಂಟ್ಸ್ ಟು ಆಟ್ ದಟ್ ಐಟಮ್ ಅಂತ ಒಂದು ಪಾರ್ಟ್ ಇದೆ. ನಿಮ್ಮ ಪ್ರತಿ ಎಪಿಸೋಡ್ ಹೇಳೇ ಹೇಳ್ತೀನಿ ನಾನು ನಿಮಗೆ. ಹೌದ್ರಾ, ಈಗಂತ ರೆಡಿ ಇದೆ. ಈಗ ಇದರಲ್ಲಿ ಏನು ಹಾಕಬೇಕು ಮತ್ತೆ ನೆಕ್ಸ್ಟ್ ಅಂದರೆ, ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೇಜು ಅವ್ರದ್ದು ಅದು ಇದರಲ್ಲಿ ಹಾಕೋಣ. ಮಿಕ್ಸ್ಚರಲ್ಲಿ ಒರಿಜಿನಾಲಿಟಿ ಫ್ಲೇವರ್ ಇದೆ, ಅದಕ್ಕೋಸ್ಕರ ಇದಕ್ಕೆ ಹಾಕ್ತೀವಿ ನಾವು. ನೋಡಿ ಸ್ವಲ್ಪ ಜಾಸ್ತಿನೇ ಹಾಕೋಣ, ತೊಂದರೆ ಇಲ್ಲ. ಅಲ್ಲಿವರೆಗೂ ಸ್ವಲ್ಪ ಮುಂಚೆ ನೋಡ್ಕೊಂಡ್ರ ನೋಡ್ರಿ, ಲಿಟಲ್ ಬಿಟ್ ನೋಡ್ತಾ ಇದ್ರಿ ನೀವು, ಬ್ರೌನಲ್ಲಿ ಕನ್ವರ್ಟ್ ಆಗ್ತಿದೆ. ಹೌದ್ರಾ, ಲಿಟಲ್ ಬಿಟ್ ಇಲ್ಲಿ ನೋಡಿ
ಇದನ್ನು ಕೂಡ ಆಲ್ರೆಡಿ ಆಗ್ತಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆಲ್ರೆಡಿ ಮಿಕ್ಸ್ ಮಾಡಿದ್ದೀವಿ. ಇದರಲ್ಲಿ ಉಳಿದಂಥ ನೆಕ್ಸ್ಟ್ ಹೆಂಡ್ಸ್ ಇದರಲ್ಲಿ ಹಾಕೋಣ. ಅದು ಏನಪ್ಪ ಅಂದರೆ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಹಾಕೋಣ, ತೇಜುವರ್ದೇ ಬ್ಲ್ಯಾಕ್ ಪೇಪರ್ ಹಾಕೋಣ, ಸ್ವಲ್ಪ ಜಾಸ್ತಿ ಬೇಡ. ಆಮೇಲೆ ಸೋಂಫ್, ಸೋಂಫ್ ಪೌಡರ್, ಸೋಂಫ್ ಪೌಡರ್ ಯಾಕಂದರೆ ಅದು ಬಾಡಿಗೆ ಡೈಜೆಷನ್ಗೆ ಗುಡ್, ಅದಕ್ಕೋಸ್ಕರ ನಾವು ಇದನ್ನು ಹಾಕ್ತೀನಿ. ಸೋಂಫು ಸ್ವಲ್ಪ ಒಂದು ಎರಡು ಚಿಕ್ಕೆ ಹಾಕೋಣ, ಯಾಕಂದರೆ ಆ ಚಿಕ್ಕ ಅಲಕ್ಕಿಯಿಂದ ಬರುವಂಥ ಫ್ಲೇವರ್ ಇದೆಯಲ್ಲ ಅದು ಆಸಮ್ ಇರುತ್ತೆ. ಅಂದರೆ ಕಡೆ ಮಸಾಲೆ ಇರುತ್ತಲ್ಲ, ಕಡೆ ಮಸಾಲೆಗಳು ಹಾಕ್ಬೇಕಂದ್ರೆ ಭಾಳ ಮಜಾ ಇರುತ್ತೆ. ಫಸ್ಟ್ ಪಾರ್ಟಿಗೆ ಸ್ವಲ್ಪ ಮೂಮೆಂಟ್ ಮಾಡಿ ನೋಡಿ, ಆಲ್ರೆಡಿ ಇದು ಫ್ರೈ ಆಗಿದೆ, ಸಾಕು ಇಷ್ಟು ಫ್ರೈ ಮಾಡ್ಕೊಳೋಣ. ಜಸ್ಟ್ ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ಸೆಳ್ಕೊಂಬೋಣ. ನೋಡಿ ಆಲ್ರೆಡಿ ಫ್ರೈ ಆಗಿದೆ, ಮಸ್ತ್ ಆಗಿದೆ, ಬ್ರೌನ್ ಕೋಟಿಂಗ್ ಆಲ್ರೆಡಿ ಕವರ್ ಆಗಿದೆ. ನೋಡಿ ಇಟ್ ಈಸ್ ಗಿವಿಂಗ್ ಎ ಗುಡ್ ಲುಕ್, ಹೌದ್ರಾ? ಈಗ ಪೌಡ್ರ್ ಮಸಾಲೆ ಹಾಕೋಣ. ಅದು ಏನಪ್ಪ ಅಂದರೆ ಸ್ವಲ್ಪ ಅಂದರೆ ಏನಪ್ಪ ಇದು, ಹಾಂ ಹಾಂ ಹಾಂ, ಜೀರಿಗೆ ಮಸಾಲೆ, ಅದನ್ನು ತೇಜುವರ್ದು ತೇಜು ಜೀರಿಗೆ ಮಸಾಲೆ ಹಾಕ್ತಿದ್ದೀನಿ. ಅದಕ್ಕೆ ಯೂಸ್ ಮಾಡ್ತಿದ್ದೀನಿ ಯಾಕಂದ್ರೆ ಒರಿಜಿನಾಲಿಟಿ ಬರ್ತಿದೆ, ಅದರಲ್ಲಿ ಒರಿಜಿನಾಲಿಟಿ ಏನಿದೆ ಅಲ್ಲ ಅದ್ರಲ್ಲಿ ಬರ್ತಿದೆ, ಹಂಗಾಗಿ ಅದು ಯೂಸ್ ಮಾಡ್ತಿದ್ದೀವಿ. ಸೆಕೆಂಡ್ ಇದೇನಪ್ಪ, ಹಾಂ ಹಾಂ, ಗರಂ ಮಸಾಲ ಅಂದರೆ ಒರಿಜಿನಾಲಿಟಿ ಅಂದರೆ ಇದ್ದುವಪ್ಪ, ಸ್ವಲ್ಪ ಹಾಕೋಣ ಜಾಸ್ತಿ ಬೇಡ ಮಾತ್ರಕ್ಕೆ. ಆಮೇಲೆ ಖಾರ ಪುಡಿ ಹಾಕೋಣ, ಸ್ವಲ್ಪ ಒಂದು ಅರ್ಧ ಚಮಚ ಜಾಸ್ತಿನೇ ಹಾಕೋಣ ಖಾರ ಪುಡಿ, ಒಂದು ಅರ್ಧ ಚಮಚ ಅಂದರೆ ನಿಯರ್ಲಿ ಅಬೌಟ್ ಆಫ್ 8 ಅಥವಾ 9 ಗ್ರಾಮ್, ಜಾಸ್ತಿ ಬೇಡ. ಟರ್ಮರಿಕ್ ಲಿಟಲ್ ಬಿಟ್ ಜಾಸ್ತಿ ಬೇಡ, ಪಿಂಚು 2 ಆರ್ 3 ಗ್ರಾಮ್, ದಟ್ಸ್ ಆಲ್. ಓಕೆ, ಜಾಸ್ತಿ ಬೇಡ ಇದ್ರಲ್ಲಿ ಹಾಕೋದು. ಇದು ಅಂತರೂ ಹಾಕಿದ್ದಾತು. ಈಗ ಬಟರ್, ಯಾಕಂದರೆ ಮೊದಲಿಲ್ಲ ಅಂದಾಗ ಸ್ವಲ್ಪ ಬಟರ್ ಮಿಕ್ಸರ್ ಬೇಕೇ ಬೇಕು, ಹೌದಾ? ಸ್ವಲ್ಪ ಬಟರ್ ಮಿಕ್ಸ್ ಮಾಡೋಣ. ನೋಡಿ ಜಾಸ್ತಿ ಬೇಡ, ಸ್ವಲ್ಪ ಲಿಟಲ್ ಲೆಸ್ ಅಂದರೆ ಸ್ವಲ್ಪ ಫ್ಲೇವರ್ ಬೇಕಲ್ಲ, ಸ್ವಲ್ಪ ಹಾಕೋಣ ಬಟ್ರು, ಜಾಸ್ತಿ ಬೇಡ ಮೂಮೆಂಟಿಗೆ. ಆ್ಯಂಡ್ ಜಸ್ಟ್ ಆ್ಯಸ್ ಯೂಶ್ವಲ್ ನಾನು ಪ್ರತಿ ಎಪಿಸೋಡಲ್ಲಿ ನಿಮಗೆ ಹೇಳ್ತೀನಿ, ಏನಪ್ಪ ಒಂದು ಐಟಮ್ ಮಾತ್ರ ನಾನು ಮಿಸ್ ಮಾಡ್ತೀನಿ, ಉಪ್ಪು. ಅದು ನಾನು ಲಾಸ್ಟಿಗೆ ಹಾಕ್ತೀನಿ, ಯಾಕಂದರೆ ಲಾಸ್ಟಿಗೆ ಏನು ಎಂಟ್ರಿ ಇರುತ್ತಲ್ಲ ಉಪ್ಪು ಅಂತ, ಅದು ಎಲ್ಲರ ಜೊತೆಗೆ ಫ್ರೆಂಡ್ಶಿಪ್ ಆಟೋಮೆಟಿಕ್ಲಿ ಮಾಡ್ಕೊಂಬಿಡುತ್ತೆ. ಸ್ವಲ್ಪ ಜಾಸ್ತಿ ಬೇಡ, ಒಂದು ಚಮಚ ಹಾಕೋಣ ಸಾಕು, ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೋಣ. ನೀವು ನೋಡ್ತಾ ಇರ್ರಿ ಎಣ್ಣೆ ಆಲ್ರೆಡಿ ಬಿಡ್ತಿದೆ. ಇದು ಅಂತರೂ ಆತೀಗ, ಈಗ ಏನಪ್ಪ ಎಲ್ಲ ಅಡುಗೆ ಆಯ್ತು, ಮೊಸರಲ್ಲ ಚೀಸ್ ಹಿಂಗೆ ಇದೆಯಲ್ಲ, ಹೆಸರಂತರ ಮೊಸರಲ್ಲ ಬಿಟ್ಟಿದ್ದಾರೆ, ಏನೋ ಚೀಸ್ ಹಾಕಿಲ್ಲ ಯಾಕೆ ಅಂತ, ಲಾಸ್ಟಿಗೆ ಅದನ್ನು ನಾವು ಹಾಕೋಣ. ಓಕೆ ನೋಡಿ, ಒಂದೇ ಸಾಕು, ಜಾಸ್ತಿ ಬೇಡ, ಒಂದು ಹಾಕೋಣ. ಇದರ ಜೊತೆಗೆ ನಾವು ಎಗ್ ಫ್ರೈ ಮಾಡ್ಕೊಂಡಿದ್ವಲ್ಲ, 1, 2, 3, 4, 5 ಒಂದು 6ನೇ ಮೊಟ್ಟೆ ಹಾಕ್ಬಿಟ್ಟು, ಟೋಟಲ್ 6 ಮೊಟ್ಟೆ ಯೂಸ್ ಮಾಡ್ಕೋತೀನಿ. ನೋಡಿ ಇದು ಹಾಕೋಣ, ಈಗ 1, 2, 3, 4, 5 ಬಟ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ 6ನೇದು ನಾನು ತಿನ್ನಲ್ಲ, ಇದು ಇದ್ರಲ್ಲಿ ಹಾಕ್ತೀನಿ ಅಷ್ಟೇ, ಹೌದ್ರಾ? ನೋಡಿ ಈಗ ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಲಿ ಹತ್ತುತ್ತಿಲ್ಲ ಅಂತೇಳಿ. ಮೂಮೆಂಟ್ಸ್ ಮಾಡಿದಾಗ ಸ್ವಲ್ಪ ಏನರ ಡಿಫಿಕಲ್ಟ್ ಏನರ ಆತಂದರೆ ನಿಮಗೆ ಸೌಟ್ ಆಡಿಸೋಕ್ಕೆ ನಿಮ್ಗೆ ಗೊತ್ತಾಗ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಅದ್ರಲ್ಲಿ ನೀರು ಹಾಕೋಣ, ಜಾಸ್ತಿ ಬೇಡ, ಸ್ವಲ್ಪ ನೀರು. ನಮ್ಮ ಡಿಶ್ ಇದೆ ರೆಡಿ, ಫ್ಲೇಮನ್ನು ಆಫ್ ಮಾಡ್ಕೊಳೋಣ, ಪ್ಲೇಟಿಂಗ್ ರೆಡಿ ಆಗೋಣ. ಓಕೆ, ಈಗ ನಾಟಿ ಸ್ಟೈಲಲ್ಲಿ ಮೊಜರೆಲ್ಲಾ ಚೀಸ್ ಎಗ್ ನಾನು ರೆಡಿ ಮಾಡಿದ್ದಾತು, ನೀವು ಕೂಡ ನೋಡಿದ್ದಾತು. ನನಗಂತರೂ ಘಮ್ಮಂತ ವಾಸನೆ ಕೂಡ ಬರ್ತಿದೆ, ಹೊಟ್ಟೆ ಕೂಡ ಭಾಳ ಹಸಿತಿದೆ. ಈಗ ಇದನ್ನು ಟೇಸ್ಟ್ ಮಾಡೋಕ್ಕಂದ್ರೆ ಒಬ್ಬರು ಬೇಕೇ ಬೇಕಲ್ಲ ನಮ್ಮ ಗೆಸ್ಟು, ಅದು ಯಾರಪ್ಪ? ಅದೇ ನಮ್ಮ ಶೆಫ್ ದೀಪಕ್ ಅವರು. ಹಾಯ್ ಮಂಜುನಾಥ್. ಹಲೋ, ಹೇಗಿದ್ದೀರಾ ಶೆಫ್? ಬ್ಯೂಟಿಫುಲ್. ಬೋಟ್ ಥರ ಇದೆಯಲ್ಲ, ಆ ಬೋಟಲ್ಲಿ ಹೋಗ್ಬಿಡೋಣ ಅನಿಸ್ತಾ ಇದೆ. ನೈಸ್. ಸೊ ದೇರ್ ಇಸ್ ಲಾಟ್ ಆಫ್ ಎಗ್ ಮಸಾಲ, ಆಮೇಲೆ ಗ್ಯೋಕ್ನ ಸಪ್ರೇಟ್ ಆಗಿ ಇಟ್ಟಿದ್ದೀರ, ವೆರಿ ಡಿಫ್ರೆಂಟ್ ಡಿಶ್ ಆಗಿದೆ ಇದು. ಐ ಟ್ರೈ ದ, ನೀವು ಹೇಗೆ ಪ್ಲೇಟ್ ಮಾಡಿದ್ದೀರಲ್ಲ ಹಾಗೆ ಚಿಲಿ ಜೊತೆನೆ ಟ್ರೈ ಮಾಡ್ತೀನಿ. ಆ ಸ್ಪೈಸಸ್, ಆ ಆಯಿಲಲ್ಲಿ ಅದೇನು ಎಲ್ಲ ರಸ ಹಿಂಕೊಂಡಿದೆಯಲ್ಲ, ಬ್ಯೂಟಿಫುಲ್. ಆಮೇಲೆ ಅದು ಟೊಮ್ಯಾಟೊ ಟ್ಯಾಂಗಿನೆಸ್ಸು ಬ್ಯೂಟಿಫುಲ್, ವೆರಿ ನೈಸ್. ಸೊ ಇದು ಎಗ್ ಯೋಕ್ ಸಪ್ರೇಟ್ ಇದೆ, ತುಂಬ ಇಷ್ಟ ನನಗೆ.
ಚಿಕ್ಕದಿರುವಾಗ ಇದು ಇದಂದ್ರೆ ಪ್ರಾಣ. ಹೌದು ಹೌದು. ಈಗ ಶೆಫ್ ದೀಪಕ್ ಅವರು ಟೇಸ್ಟ್ ಮಾಡಿದಾತು, ಕಮೆಂಟ್ಸ್ ಕೊಟ್ಟಿದ್ದಾತು. ಶೆಫ್ ದೀಪಕ್ ಅವರು ಹೇಳಿದಾಗೆ ಇದು ಎಗ್ ಲವರ್ಸ್ಗೆ ಹೇಳಿ ಮಾಡಿದಂತಹ ಡಿಶ್. ನೀವು ಮನೆಯಲ್ಲಿ ಮಾಡಿ ಸರಿಯಾಗಿ ಬ್ಯಾಟಿಂಗ್ ಮಾಡ್ಕೊಳ್ಳಿ.